ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮನೆಯಲ್ಲಿ ಏನಾದ್ರೂ ನುಗ್ಗೆಕಾಯಿ ಜಾಸ್ತಿ ಉಳಿದಿದ್ದಾಗ ಈ ರೆಸಿಪಿನ ಟ್ರೈ ಮಾಡಬಹುದು ನುಗ್ಗೆಕಾಯಿನ ಉಪಯೋಗ ಮಾಡಿ ರುಚಿಕರವಾಗಿ ಗರಿಗರಿಯಾಗಿರಂತ ಬೆಳಿಗ್ಗೆ ತಿಂಡಿ ಅಥವಾ ಈ ರೆಸಿಪಿನ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬಹುದು ರುಚಿಕರ ಆರೋಗ್ಯಕರ ಒಂದ್ ಪಾತ್ರೆಯಲ್ಲಿ ಸುಮಾರು ಒಂದ್ ಅರ್ಧ ಲೀಟರ್ ಅಷ್ಟು ನೀರ್ನ ಇಟ್ಕೊಂಡಿದ್ದೀನಿ ಈ ನೀರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು ನೀರ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಕುದಿಸ್ಕೋಬೇಕು ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಕಟ್ ಮಾಡಿಟ್ಕೊಂಡಿರೋ ಎರಡು ದೊಡ್ಡ ನುಗ್ಗೆಕಾಯಿ ನುಗ್ಗೆಕಾಯಿನ ಹಾಕೊಂಡ್ಮೇಲೆ ನುಗ್ಗೆಕಾಯಿ ಮೆತ್ತಗಾಗ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ಬೇಗ ಬೆಂದೋಗುತ್ತೆ ಸುಮಾರು ಒಂದು ಐದು ನಿಮಿಷ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಸ್ವಲ್ಪ ತಣ್ಣಗಾಗಲಿ ಈಗ ಇದು ತುಂಬಾನೇ ಜಾಸ್ತಿ ಬಿಸಿ ಇದೆ ಬೇಯಿಸಿಟ್ಕೊಂಡಿರೋ ನುಗ್ಗೆಕಾಯಿ ಮತ್ತೆ ನೀರು ತಣ್ಣಗಾಗಿದೆ ಇದನ್ನ ಚೆನ್ನಾಗಿ ಕಿವುಚ್ಕೋಬೇಕು ಈ ರೀತಿಯಾಗಿ ಒಳಗಡೆ ಪಲ್ಪ್ ಇರುತ್ತಲ್ಲ ಅದನ್ನು ಕೂಡ ತೆಗಿಬೇಕು ತೆಗೆದಿದ್ದಾಗಿದೆ ಶೋಧಿಸ್ಕೋತಾ ಇದ್ದೀನಿ ಶೋಧಿಸ್ಕೊಂಡಿರೋ ನೀರನ್ನ ಬೇರೆ ಸಣ್ಣದೊಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಅಕ್ಕಿ ಇಟ್ಟು ಸುಮಾರು ಒಂದು ಕಾಲು ಕೆ ಜಿಯಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಸಾಕಾಗುತ್ತೆ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಈರುಳ್ಳಿನ ಉಪಯೋಗ ಮಾಡಿದ್ದೆ ಆಮೇಲೆ ಸುಮಾರು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಎರಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಇದರ ಜೊತೆಗೆ ಕ್ಯಾರೆಟ್ನ ತುರಿದು ಕೂಡ ಸೇರಿಸ್ಕೋಬಹುದು ಅಥವಾ ಸಬಕ್ಸ್ಟಿಗೆ ಸ್ವಲ್ಪ ಮನೇಲಿ ಇದ್ರೆ ಅದನ್ನ ಕೂಡ ಹಾಕೋಬಹುದು ಇದು ನುಗ್ಗೆಕಾಯಿನ ಬೇಯಿಸಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಆ ನೀರನ್ನ ಸ್ವಲ್ಪ ಹಾಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು ರೊಟ್ಟಿ ತಟ್ಟ ಹದ ಬರಬೇಕು ಆ ರೀತಿಯಾಗಿ ಹಿಟ್ಟನ್ನ ಕಲಿಸ್ಕೋಬೇಕು ಹಿಟ್ಟನ್ನ ಕಲಿಸ್ಕೊಂಡಿದ್ದಾಗಿದೆ ಇದನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇಮಿಡಿಯೇಟ್ ಆಗಿ ಮಾಡ್ಕೋಬಹುದು ತಕ್ಷಣನೇ ಮಾಡ್ಕೋಬಹುದು ಮೇಲೆ ರೊಟ್ಟಿನ ತಟ್ಕೋತಾ ಇದ್ದೀನಿ ಅಥವಾ ಕೆಳಗಡೆ ರೊಟ್ಟಿ ತಟ್ಟು ಆಮೇಲೆ ಕೂಡ ಮೇಲೆ ಹಾಕೋಬಹುದು ಡೈರೆಕ್ಟಾಗಿ ಮೇಲೆ ಮಾಡ್ಕೊಳ್ಳೋದ್ರಿಂದ ಕೆಲಸ ಕಡಿಮೆ ಆಗುತ್ತೆ ಯಾರಿಗೆ ಈ ರೀತಿಯಾಗಿ ಡೈರೆಕ್ಟಾಗಿ ಮೇಲೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅವ್ರ ರೊಟ್ಟಿನ ಕೆಳಗೆ ತಟ್ಕೊಂಡು ಆಮೇಲೆ ಕೂಡ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಎರಡೂ ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಕೆಂಪಾಗಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈಗಿದಾಗಿದೆ ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಥವಾ ಚಟ್ನಿ ಪುಡಿ ಇದ್ರೂ ಕೂಡ ಸಾಕಾಗುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಆರೋಗ್ಯಕರವಾಗಿರೋ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು